ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ತುಂಬನೇ ಚೆನ್ನಾಗಿದ್ದೀನಿ. ಇವತ್ತು ಬಂದು ನಮ್ಮನೆ ಮಟನ್ ಸಾಂಬಾರು ಮಾಡ್ತಾ ಇದ್ದೀವಿ. ಮಟನ್ ಸಾಂಬಾರು ನಮ್ಮ ಶೈಲಿಯಲ್ಲಿ ನಮ್ಮ ಮನೇಲಿ ಯಾವ ಥರ ಮಾಡ್ತೀವಿ, ತುಂಬನೇ ಸಖತ್ತಾಗಿರುತ್ತೆ ಟೇಸ್ಟಾಗಿ. ಅದು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ ಇವಾಗ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನು ಇವತ್ತು ಮಟನ್ ಮರ್ತುಬಿಟ್ಟೆ, ಸುಣ್ಸಕ್ಕೆ ಹಾಕಿದ್ದೀನಿ. ಆ ಸುಣ್ಸಕ್ಕೆ ಅಂದರೆ ಯಾವ ಥರ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಮಟನ್ನ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ತಂದ ತಕ್ಷಣ ನಮ್ಮ ಮನೇಲಿ ಮಟನ್ ತಗೊಂಡು ಬಂದಿದ್ರೆ ಸ್ವಲ್ಪ ಗಟ್ಟಿ ಇರುತ್ತೆ ಅಥವಾ ಬಲ್ತಿರುತ್ತೋ ಎಳೆದು ನೋಡ್ಕೋಬಿಡಿ. ಇದು ಸ್ವಲ್ಪ ಬಲ್ತಿದೆ, ಚೆನ್ನಾಗಿ ಬಲ್ತಿರೋ ಮಟನ್ ಆಗಿರೋದ್ರಿಂದ. ಇಲ್ಲಿ 1 ಕೆಜಿ ಮಟನ್ ಇದೆ. 1 ಕೆಜಿ ಮಟನ್ಗೆ ನಾನು ಮಸಾಲೆ ಏನು ತಗೊಳ್ತೀನಿ ತೋರಿಸ್ತೀನಿ. ಇದನ್ನು ಸ್ವಲ್ಪ ಎಣ್ಣೆನ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಏನು ಮಾಡಬೇಕು ಅಂದರೆ ಮಟನ್ ಹಾಕಬೇಕು, ಚೆನ್ನಾಗಿ ತೊಳ್ಕೊಂಡು ಜಾಲರಿ ಬಟ್ಟಲು ಸೋರಿಸ್ಕೊಂಡು, ಮತ್ತು ಸ್ವಲ್ಪ ಉಪ್ಪು ಅರ್ಶಿನ ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಸುಣಿಸ್ಕೋಬೇಕು. ಮಟನ್ ಸಾಂಬಾರು ಚೆನ್ನಾಗಬೇಕು ಅಂದರೆ ಇದು ಫುಲ್ ಡ್ರೈ ಆಗಿ ನೋಡಿ, ಏನಿಲ್ಲ ಅಲ್ವಾ, ಈ ಥರ ಡ್ರೈ ಆಗೋವರೆಗೂ ನೀಟಾಗಿ ಸುಣಿಸ್ಕೋಬಿಡೋಣ. ಅದ್ರ ನಂತರ ಇದಕ್ಕೆ ಮಸಾಲೆ ರುಬ್ಲಿಕ್ಕೆ ನಾನು ಏನೆಲ್ಲ ತಗೊಂಡಿದ್ದೀನಿ ಸಾಮಗ್ರಿಗಳಂತ ತೋರಿಸ್ತೀನಿ. ವೀಡಿಯೋ ಸ್ಕಿಪ್ ಮಾಡಬೇಡಿ, ಫಸ್ಟಿಂದ ಲಾಸ್ಟ್ವರೆಗೂ ವೀಡಿಯೋ ನೋಡಿ, ಸಪೋರ್ಟ್ ಮಾಡಿ, ಆದಷ್ಟು ಶೇರ್ ಮಾಡಿ. ಯಾಕೆಂದ್ರೂ ರೆಸಿಪಿ ವೀಡಿಯೋ ಅಲ್ವಾ, ಆಗ ಅದಕ್ಕೋಸ್ಕರ ಶೇರ್ ಮಾಡಿ ಅಂತ ಕೇಳ್ತೀನಿ. ಬನ್ನಿ ಇವಾಗ ಮಸಾಲೆಗೆ ರುಬ್ಲಿಕ್ಕೆ ಏನೆಲ್ಲ ತಗೊಳ್ತೀನಿ ಅಂತ ತೋರಿಸ್ತೀನಿ. ಇವಾಗೆಲ್ಲ ಹಾಕೊಂಡಿದ್ದೀವಿ. ಮತ್ತು ಖಾರದ ಪುಡಿ ನೋಡಿ ಹಾಕೊಳ್ತಿದ್ದೀವಿ, 1-2 ಸ್ಪೂನಷ್ಟು. ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಮತ್ತು 1 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ನಾನು ಇದಕ್ಕೆ 1 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಇದಿಷ್ಟು ಇವಾಗ ನೈಸ್ ಪೇಸ್ಟ್ ಮಾಡ್ಕೊಳ್ಳಿ ನೋಡಿ, ಈ ಥರ ನೈಸಾಗಿ ರುಬ್ಕೊಳ್ಬೇಕು. ಇವಾಗ ಹಾಕ್ಕೊಳ್ಳೋಣ ಮಸಾಲೆ ಎಲ್ಲ. ಮಸಾಲೆ ಎಲ್ಲ ಹಾಕಿದ್ಮೇಲೆ ಒಂದು ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಪಕ್ಕದಲ್ಲಿ ಒಂದು ಬಿಸಿನೀರು ಕೂಡ ಕಾಯಿಸಿಟ್ಕೊಂಡಿದ್ದೀನಿ ನೋಡಿ, ಪಕ್ಕದಲ್ಲಿ ನೀರು ಕಾಯಿ ಕೂಡ ಇಟ್ಕೊಂಡಿದ್ದೀನಿ. ನೀರು ಕುದಿಸೋಕೆ ಇಟ್ಕೊಳ್ಳಿ ಯಾವಾಗಲೂ ನೋಡಿ. ಇವಾಗ ಮಿಕ್ಸ್ ಮಾಡ್ಕೊಬಿಡೋಣ. ಇವಾಗ ಬಿಸಿನೀರು ಕುದೀತಾ ಇದೆಲ್ಲ, ನೀರು ಹಾಕೋಬಿಡೋಣ ನೋಡಿ. ಇದು ಕುದಿ ಬರ್ತಾ ಇದೆ, ಸ್ವಲ್ಪ ಮಿಕ್ಸ್ ಮಾಡಿಕೊಂಡೆ ನಾನು. ಇವಾಗ ಜಾರೆಲ್ಲ ತೊಳೆದ್ಬಿಟ್ಟು ತಣ್ಣೀರಲ್ಲಿ ಜಾರ್ ತೊಳ್ಕೊಬಿಡಿ. ಇನ್ನೊಂದು ಸ್ವಲ್ಪ ನೀರು ಹಾಕೋಬಿಡೋಣ. ಇವಾಗ ಇದು ಬಂದು 1-3 ವಿಸಿಲ್ ಬರಬೇಕು. ಮಟನ್ ಸ್ವಲ್ಪ ಗಟ್ಟಿ ಇರೋದ್ರಿಂದ ಎಳೆದಾದರೆ 1 ವಿಸಿಲ್ ಬರ್ಸ್ಕೊಳ್ಳಿ ಸಾಕು. ಇದು ಇವಾಗ ಸ್ವಲ್ಪ ಗಟ್ಟಿ ಇರೋದ್ರಿಂದ 3 ವಿಸಿಲ್ ಬರ್ಸ್ಕೊಳ್ತೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಳ್ಳೋಣ. ಇವಾಗ ಇದು ಕುಕ್ಕರ್ದು ಕ್ಲೋಸ್ ಮಾಡ್ತೀನಿ ನಾನು. ಇದು ಕುಕ್ಕರ್ ಮುಚ್ಚಳ ಹಾಕಿದ ತಕ್ಷಣ ವಿಸಿಲ್ ಹಾಕಲ್ಲ, ಯಾಕೆಂದ್ರೆ ಇಲ್ಲಿ ಏನಾದರೂ ಸಿಕ್ಕಾಕೊಂಡಿದ್ರೆ ಸ್ವಲ್ಪ ಅದು ಗಾಳಿ ಬರಬೇಕಾದ್ರೆ ಹೊರಗಡೆ ಹೋಗುತ್ತೆ. ಆಮೇಲಿಂದ ವಿಸಿಲ್ ಹಾಕ್ಕೊಳ್ತೀನಿ, 1-3 ವಿಸಿಲ್ ಬರಲಿ. ವಿಸಿಲ್ ಬಂದಮೇಲೆ ತೋರಿಸ್ತೀನಿ. ಓಕೆ, ಇವಾಗ ಕುಕ್ಕರ್ ಮುಚ್ಚಳನ ತೆಗೆದೆ ನಾನು. ಮುಚ್ಚಳ ತೆಗೆದ್ಮೇಲೆ ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು. ಇವಾಗ ಪರ್ಫೆಕ್ಟಾಗಿ ಮಟನ್ ಎಲ್ಲ ಬೆಂದಿದೆ. ಸ್ವಲ್ಪ ಕುಕ್ಕರ್ ಮುಚ್ಚಳ ತೆಗೆದ ನಂತರ ಉಪ್ಪೆಲ್ಲ ಸರಿ ಇದೆಯಾ ಅಂತ ಒಂದ್ಸರಿ ನೋಡ್ಕೋಬಿಡಿ. ನೋಡಿಕೊಂಡು 1-5 ನಿಮಿಷ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಬೇಕು ಸಾಂಬಾರನ್ನ. ಆವಾಗಲೇ ಒಂಥರ ಟೇಸ್ಟ್ ಚೆನ್ನಾಗಿರೋದು ನೋಡಿ. ಇವಾಗಲೇ ಉಪ್ಪೆಲ್ಲ ಸರಿ ಇದೆಯಾ ಅಂತ ನೋಡ್ಕೋಬಿಡಿ. ಮತ್ತೆ ಜೊತೆ ಸರ್ವ್ ಮಾಡಿ ತೋರಿಸ್ತೀನಿ. ಓಕೆ, ಇವತ್ತು ನಮ್ಮನೆ ಮಟನ್ ಸಾಂಬಾರ್ ಮುದ್ದೆ ಸೂಪರಲ್ಲ. ಮಟನ್ ಸಾಂಬಾರ್ ಜೊತೆ ಹಂಗೆ ಮುದ್ದೆ ತಿಂತಾ ಇದ್ರೆ ವಾವ್ ಅನ್ನಂಗಿರುತ್ತೆ. ಬನ್ನಿ ಊಟ ಮಾಡೋಣ ನಮ್ಮನೆಯಲ್ಲಿ ಎಲ್ಲರೂ. ಮಟನ್ ಸಾಂಬಾರ್ ಮುದ್ದೆ ರೆಡಿಯಾಗಿದೆ. ಮಟನ್ ಸಾಂಬಾರ್ ನೋಡಿ, ಮುದ್ದೆ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಎಷ್ಟು ಕಲರ್ಫುಲ್ ಆಗಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಓಕೆ, ನನ್ನ ವೀಡಿಯೋ ನಿಮ್ಗಳಿಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ನಿಮ್ಮನೇಲೂ ಕೂಡ ಟ್ರೈ ಮಾಡಿ ನೋಡಿ. ಎಣ್ಣೆ ಎಲ್ಲ ಕಾಣಿಸ್ತಾರೆ ಎಲ್ಲ, ಎಣ್ಣೆ ಎಲ್ಲ ಸ್ವಲ್ಪನೇ ಬಿಟ್ಟು ಮಟನ್ ಸಾಂಬಾರ್ ಮಾಡಿರೋಂಥದ್ದು. ನಾನ್ ವೆಜ್ ಅಂದ್ರೆ ಸ್ವಲ್ಪ ಮೊದಲೇ ಜಡ್ಡಿ ನಮ್ಸ ಇರುತ್ತೆ, ಹಾಗಾಗಿ ಎಣ್ಣೆ ಎಲ್ಲ ಕಡಿಮೆ ಹಾಕೊಂಡು ಈ ರೀತಿ ಮಾಡ್ಕೊಂಡ್ರೆ ಸಖತ್ತಾಗಿ ಬರುತ್ತೆ ನೋಡಿ ಮಟನ್ ಸಾಂಬಾರ್ ಮುದ್ದೆ. ಬನ್ನಿ ಊಟ ಮಾಡೋಣ.